Prisolo, 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 pitanico, sutanico, mattopavitratmarigo mahimiagali, adi lidahaki, igalu, yavagalu, sadakalaku, sotrontagali. Prisolo, prisolo. Praviesvinale, nanna priya sohodara sohodriere, devaramakale. ಪ್ರಭು ಯೇಸು ಕ್ರಿಸ್ತರ ಕೃಪಾ ಪ್ರಸಾದದೊಂದಿಗೆ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ನಾವು ಕರುಣೆ ಪ್ರಾರ್ಥನೆಯಲ್ಲಿ ಒಂದಾಗುತ್ತಾ ಇದ್ದೇವೆ. ಪ್ರಿಯರೇ, ಈ 3 ಗಂಟೆಯ ಸಮಯ ನಾವು ದೇವರೊಂದಿಗೆ ಒಂದು ಸಮ್ಮಿಲನವನ್ನು ಪಡೆದುಕೊಳ್ಳುವಂತಹ ಸಮಯ. ಈ 3.5 ಗಂಟೆಯ ಸಮಯ ನಾವು ದೇವರಿಗೂ ನಮಗಿರುವಂತಹ ಸಂಬಂಧದಲ್ಲಿ ನಾನು ಇತರರನ್ನ ಜೀವಿತದಲ್ಲಿ ವೇದನೆ, ದುಃಖ, ಭಾರ, ಗಾಯ, ಸಮಸ್ಯೆಗಳು, ಗೊಂದಲಗಳು, ಹೀಗೆ ಹಲವಾರು ವಿಧದಲ್ಲಿ ಈಡಾಗಿರುವಂತಹ ಸಮಸ್ಯೆಗೀಡಾಗಿರುವಂತಹ ಎಲ್ಲ ಮಕ್ಕಳನ್ನ ಹಾಗೂ ಪ್ರಕೃತಿಯಲ್ಲಿ ನಡೆಯುವಂತಹ ಎಲ್ಲ ವಿಧವಾದ ಅಹಿತಕರವಾದ ಘಟನೆಗಳನ್ನ ಇವೆಲ್ಲವನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸುವಂತಹ ಒಂದು ಗಳಿಗೆ, ಇವೆಲ್ಲ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಪ್ರಿಯರಾಗಿರುವಾಗ ನಾವು ಈ 3 ಗಂಟೆಯ ಈ ಸಮಯವನ್ನ ನಾವು ಸದುಪಯೋಗಪಡಿಸಿಕೊಳ್ತೇವೆ. ದೇವರ ಪ್ರೀತಿಗಾಗಿ, ದೇವರ ಕರುಣೆಗಾಗಿ, ದೇವರ ಅನುಕಂಪಕ್ಕಾಗಿ. ಅದರಿಂದ ನಮ್ಮ ಜೀವಿತ ದೇವರಿಂದ ನಮಗೆ ದಾನವಾಗಿ ಸಿಕ್ಕಿದಂತಹ ಜೀವಿತ. ಇದರಲ್ಲಿ ದೇವರು ನಮಗೆ ಎಷ್ಟೋ ವಿಧವಾದ ಸಹಾಯಗಳನ್ನು ಮಾಡಿದ್ದಾರೆ, ಎಷ್ಟೋ ವಿಧವಾದಂತಹ ಉಪಕಾರಗಳು ಮಾಡಿದ್ದಾರೆ, ಕೃಪಾವರ ಪ್ರಸಾದಗಳನ್ನು ನಮಗೆ ಸುರಿಸಿದ್ದಾರೆ. ಅದರಿಂದ ಈ ಕ್ಷಣ ಅವೆಲ್ಲವನ್ನ ನೆನಪಿಗೆ ನಾವು ತೆಗೆದುಕೊಳ್ಳಬೇಕು, ಕೃತಜ್ಞತೆಯುಳ್ಳವರಾಗಿರಬೇಕು. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಯಾವ ಕಾರ್ಯಗಳನ್ನು ಸಹ ನಾವು ಮರಿಬಾರದು. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನೀ ಎಲ್ಲಾ ಸಮಯದಲ್ಲಿಯೂ ಕೃತಜ್ಞತೆ ಉಳ್ಳವನಾಗಿರು ಎಂಬುದಾಗಿ. ಎಲ್ಲಾ ಸಮಯದಲ್ಲಿ ನಾವು ಕೃತಜ್ಞತೆ ಉಳ್ಳವರಾಗಿರಬೇಕು ಎಂದು. ಅದರಿಂದ ನಾವು ಕೃತಜ್ಞತೆ ಉಳ್ಳವರಾಗಿ ದೇವರ ಮುಂದೆ ಇಂದು ನಿಲ್ಲೋಣ. ಈ ದಿನ ಈ ಕರುಣೆಯ ಪ್ರಾರ್ಥನೆಯನ್ನ ದೇವರು ನಮಗೆ ಮಾಡಿದ ಪ್ರತಿಯೊಂದು ಮಹತ್ಕಾರ್ಯಗಳಿಗಾಗಿ, ಮಾಡುವಂತಹ ಪ್ರತಿಯೊಂದು ಮಹತ್ಕಾರ್ಯಗಳಿಗಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಪ್ರಾರ್ಥಿಸೋಣವೇ. ಪವಿತ್ರ ಶಿಲುಬಿಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗವನ್ನು ಭೂವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತನನ್ನು ವಿಶ್ವಾಸಿಸ್ತೇನೆ. ಅವರೇಕ ಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಜನಿಸಿದರು. ಪೌಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು. ಪರಲೋಕಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮನ ವಿಶ್ವಾಸಿಸ್ತೇನೆ. ಪವಿತ್ರ ಕತೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೂನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ. ನಿಮ್ಮ ರಾಜ್ಯವಿರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತಾಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ತಂದೆಯೇ, ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ, ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯಾತನೆ ಮತ್ತು ಮರಣದ ಫಲವಾಗಿ
ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಈ ಲೋಕದ ಮೇಲೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೆಯೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೇ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆಯ ಆತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ.
ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆಯೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಓ ಪರಿಶುದ್ಧ ತಂದೆಯೇ, ಪರಿಶುದ್ಧ ಸರ್ವಶಕ್ತ ತಂದೆಯೇ, ಓ ಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೆ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ, ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಕುಟುಂಬಗಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಎಲ್ಲ ಕುಟುಂಬಗಳ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅಪರಿಶುದ್ಧ ತಂದೆಯೇ, ಅಪರಿಶುದ್ಧ ಸರ್ವಶಕ್ತ ತಂದೆಯೇ, ಅಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೆ ಕರುಣೆಯಾಗಿರಿ. ಅಪರಿಶುದ್ಧ ತಂದೆಯೇ, ಅಪರಿಶುದ್ಧ ಸರ್ವಶಕ್ತ ತಂದೆಯೇ, ಅಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆಯಾಗಿರಿ. ಅಪರಿಶುದ್ಧ ತಂದೆಯೇ, ಅಪರಿಶುದ್ಧ ಸರ್ವಶಕ್ತ ತಂದೆಯೇ, ಅಪರಿಶುದ್ಧ ಅಮರ ತಂದೆಯೇ, ನಮ್ಮ ಮೇಲೂ ಎಲ್ಲ ಕುಟುಂಬಗಳ ಮೇಲೂ ಕರುಣೆಯಾಗಿರಿ. ಅನಂತ ತಂದೆಯೇ, ನಿಮ್ಮ ಅತಿ ಪ್ರಿಯ ಪುತ್ರರು, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ, ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮೆಲ್ಲರ ಕುಟುಂಬಗಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ನೊಂದುಕೊಂಡಂತಹ ಎಲ್ಲ ಕುಟುಂಬಗಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೂ ರೋಗಾವಸ್ಥೆಯಲ್ಲಿರುವ ಕುಟುಂಬಗಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಸಾಲದಲ್ಲಿರುವ ಕುಟುಂಬಗಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಶಾಂತಿ ಸಮಾಧಾನವಿಲ್ಲದ ಕುಟುಂಬಗಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಗೋಸ್ವಾಮಿ ನೆಮ್ಮದಿ ಇಲ್ಲದಂತಹ ಹಸಿವಿನಲ್ಲಿರುವ ಕುಟುಂಬದ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಒಡೆದು ಹೋದ ಎಲ್ಲ ಕುಟುಂಬಗಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಿಕ್ಕು ದೆಸೆ ಇಲ್ಲದೆ ದಾರಿದ್ರ್ಯರಾಗಿ ಕಂಗಾಲಾಗಿರುವ ಕುಟುಂಬಗಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ
ವಿಧವೆಯಾಗಿರುವಂತಹ ತಬ್ಬಲಿಗಳಾಗಿರುವ ಕುಟುಂಬಗಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೆಯೂ ಈ ಕರುಣೆಯ ಜಪಸರದಲ್ಲಿ ಪಾಲ್ಗೊಂಡಿರುವ ಎಲ್ಲ ಕುಟುಂಬಗಳ ಮೇಲೆ ಕರುಣೆಯಾಗಿರಿ. ಯೇಸುವೆ, ನಿಮ್ಮ ಅತಿ ದಾರುಣವಾದ ಶಿಲುಬೆ ಯಾತನೆ ಮತ್ತು ಮರಣದ ಫಲವಾಗಿ ಅಪಹಪಿತನೆ ನಮ್ಮ ಮೇಲೆಯೂ ಎಲ್ಲ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಳ ಮೇಲೆಯೂ ಸ್ವರ್ಗೀಯ ಯಾತ್ರೆಯ ಪ್ರಾರ್ಥನಾ ತಂಡದ ಎಲ್ಲ ಪ್ರತಿನಿಧಿಗಳ ಮೇಲೆಯೂ ಕರುಣೆಯಾಗಿರಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಾರ್ಥಿಸೋಣ. ಅನಂತ ತಂದೆ, ನಿಮ್ಮ ಕರುಣೆಯು ಕೊನೆಯಿಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು. ನಿಮ್ಮ ಕರುಣಾಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿರಿ ಹಾಗೂ ಅನುಕಂಪದ ಒಳೆಯನ್ನು ಸುರಿಸಿರಿ. ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಾಶೆ ಹೊಂದಲಾರೆವು ಹಾಗೂ ಹತಾಶೆಗೊಳ್ಳಲಾರೆವು. ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರುಣೆಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸುವೆವು. ಆಮೇನ್. ಪಿತ, ಸುತ ಮತ್ತು ಪವಿತ್ರ ಆತ್ಮದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರ, 3.5 ಗಂಟೆಯ ಸ್ವರ್ಗೀಯ ಮನಸ್ಸು ಶುಶ್ರೂಷೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮೇ ಗಾಡ್ ಬ್ಲೆಸ್ ಯು.